ಅಧ್ಯಕ್ಷರೇ, ಇಲ್ಲಿ ಒಂದು ನಿಮಗೆ ಪ್ರಚಾರನೇ ತಗೊಳ್ಳಿಲ್ಲ ಅಂದ್ರಲ್ಲ ನಮ್ಮ ಶರದ್ ಬಚ್ಚೇಗೌಡರು, ಪ್ರಚಾರ ಯಾವ ಥರ ತಗೊಂಡಿದ್ದೀರಿ, ಪ್ರಚಾರ ಯಾವ ರೀತಿ ತಗೊಂಡಿದ್ದೀರಿ? ಯಾರಾದರೂ ಮಂತ್ರಿಗಳು ಪಾಪ ಇದಾವ ಪ್ರಚಾರಕ್ಕೆ ಏನು ಕೊಟ್ಟರಲ್ಲ ಅಡ್ವರ್ಟೈಸ್ಮೆಂಟು, 140 ಕೋಟಿ ಇನ್ನೂ ಪೇಮೆಂಟ್ ಆಗಿಲ್ಲ ಅಂತ ಪಾಪ ಮಾಧ್ಯಮದ ಸ್ನೇಹಿತರುಗಳು ಸಂಕಷ್ಟಕ್ಕೊಳಗಾಗವರೇ, 140 ಕೋಟಿ ರಿಲೀಸ್ ಮಾಡಿ ಅಂತ ಪತ್ರನೂ ಬರೆದಿರೋದು ನೋಡಿದೆ ಒಂದು. 140 ಕೋಟಿ ನೋಡಿ ನಮ್ಮ ಸರ್ಕಾರ ಎಷ್ಟು ಸದೃಢವಾಗಿದೆ. ಮತ್ತೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಬೈತೀರಿ. ನೀರಿಗೆ ಬರ ಪರಿಹಾರಕ್ಕೂ ಒಂದು ರೂಪಾಯಿ ರಿಲೀಸ್ ಮಾಡಿಲ್ಲ. ಅದು ಹೇಳೋಣ, 140 ಕೋಟಿ ಅಧ್ಯಕ್ಷರೇ, ಇದು ಯಾವುದೋ ಗೊತ್ತಿಲ್ಲ ನನಗೆ. ದ ಪಾಲಿಸಿ ಫ್ರಂಟ್ ಅಂತ ಯಾವುದೋ ಒಂದು ಕಂಪನಿ, ಇದಕ್ಕೆ ಹಿಂದೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತಾರೆ. ಇದು ಅದು ಬೇನಾಮಿ 7 ಕೋಟಿ 20 ರೂಪಾಯಿ 7 ಕೋಟಿ 20 ಲಕ್ಷ ಮೊತ್ತದ ಗುತ್ತಿಗೆ. ಇದರ ಸಮಗ್ರ ಕಡತ ಒದಗಿಸಿ ಅಂದರೆ ಕೊಡಕ್ಕೆ ತಯಾರಾಗಿಲ್ಲ ಅಧ್ಯಕ್ಷ. ಅದಕ್ಕೆ 4G ಎಕ್ಸೆಂಪ್ಷನ್ ಬೇರೆ ಸರ್ಕಾರದಿಂದ ತೆರಿಗೆ ಏನಾಯ್ತು ಅವರಿಗೆ? ಏನು ಶರವೇಗದಲ್ಲಿ ಕೊಡ್ತಾರೆ ದುಡ್ಡು ರಿಲೀಸ್ ಮಾಡ್ತಾರೆ ಶರವೇಗದಲ್ಲಿ? ದಿ ಪಾಲಿಸಿ ಪ್ರಿಂಟ್ಗೆ ಫ್ರಂಟ್ಗೆ 7 ಕೋಟಿ 20 ಲಕ್ಷ ಕೊಟ್ಟ ಹಲವಾರು. ಇದು ಇನ್ನೊಂದು ಯಾವುದೋ ಒಂದು ಕಂಪನಿ ಏನು. ಆಮೇಲೆ ಇದರಿಂದ ನಿಮ್ಮ ಯೂಜ್ ಇಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಮತ್ತಿನ್ನೊಂದು ಮತ್ತೊಂದು ಮುಖಾಲು ಕೊಟ್ಟಿ. ಯಾರಿವರು, ಏನು ಕತೆ ಇಲ್ಲಿ, ಈ ರೀತಿ ಎಲ್ಲ ಕೊಟ್ಕೊಂಡಿದ್ದೀರಿ? ಇದಕ್ಕೆಲ್ಲ 4G ಎಕ್ಸೆಂಪ್ಷನ್ ಬೇರೆ, ಯಾವುದೋ ಇನ್ನೊಂದು ಕಂಪನಿ. ಬಹುಶಃ ನನಗೆ ಈ ಜಾಹೀರಾತನೇ ತಗೋತಾ ಇಲ್ಲ, ಪಬ್ಲಿಸಿಟಿನೇ ತಗೋತಿಲ್ಲ ಅಂತಿರಲ್ಲ. ಬಹುಶಃ ದೇಶದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರದ ಪಬ್ಲಿಸಿಟಿನೂ ಮೀರಿಸಿದಿರಿ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಟಿವಿ ಹಾಕಿದ್ರು, ಯಾವ ಟಿವಿ ಹಾಕಿದ್ರು ಬೆಳಗ್ಗೆ ಯಾವ ಟಿವಿ ಒಳಗೂ ಅದೇ ಪ್ರಚಾರ. ಗ್ಯಾರಂಟಿ ಅಧ್ಯಕ್ಷ. ಇಲ್ಲಿ ಈ ಪಾಲಿಸಿ ಫ್ರಂಟ್ದು ಏನು ಹೇಳ್ತಾರೆ ಅಧ್ಯಕ್ಷರು, ಎಲ್ಲ ಅಪ್ಪ ಅಮ್ಮ ಇಲ್ಲ ಅಂತಲೂ ಹೇಳ್ತಾರೆ. ಇಲ್ಲಿ ಶರವೇಗದಲ್ಲಿ ದುಡ್ಡು ರಿಲೀಸ್ ಆಯ್ತದೆ ಸರ್ಕಾರದಲ್ಲಿ. ಯಾವುದು ಮೊನ್ನೆ ಯಾವುದೊಂದು ಪತ್ರಿಕೆಯಲ್ಲಿ ಇತ್ತು ಅಧ್ಯಕ್ಷರೇ, ಇನ್ನೂ ಕಡತ 1,37,000 ಕಡತಗಳು ವಿಲೇವಾರಿ ಆಗದೆ ಬಿದ್ದವೆ ಅಂತ ಹೇಳಿ, ವಿಲೇವಾರಿ ಆಗಿಲ್ಲ ಅಂತ. ಆದರೆ ಇದ್ಯಾವುದಕ್ಕೋ ರಾಕೆಟ್ ಸ್ಪೀಡಲ್ಲಿ ಹಣ ಬಿಡುಗಡೆ ಆಯ್ತದೆ. ಇದರ ಮೂಲ ನಾನು ಹುಡ್ಕಕ್ಕೆ ನೋಡ್ತಾ ಇದ್ದೀನಿ, ಇದು ಹೆಂಗೆ ಇದಕ್ಕೆ ಪಟ್ಟಾಗ್ತಾವ್ರು, ಇದು ಯಾವ ಮಟ್ಟು, ಇದು ಯಾವ ರೀತಿ ಕೆಲಸ ಮಾಡಿಸ್ಕೊತಾವ್ರೆ ಈ ಸ್ಪೀಡಲ್ಲಿ, ಇದ್ರ ಗುಟ್ಟೇನು? ಈ ಸದನದಲ್ಲಿ ರಟ್ಟಾಗಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ಯಾವುದೋ ಹೇಳ್ತಾರೆ ಪಟ್ಟು ಮಟ್ಟು ಗುಟ್ಟು ಅಂತ ಹೇಳಿ, ಆ ಮಟ್ಟು ಯಾರು ಅಂತ ನೋಡಬೇಕು, ಗೊತ್ತಿಲ್ಲ ನನಗೆ ಅಧ್ಯಕ್ಷ. ಇನ್ನೊಂದು M2M ಅಂತ ಒಂದು ಮೀಡಿಯಾ, ಅದಕ್ಕೂ ಬೇರೆ, ಅದಿನ್ನೊಂದು ರೀತಿ ಪಬ್ಲಿಸಿಟಿ. ಪಾಪ ನನ್ನ ಬಗ್ಗೆ ಟೀಕೆ ಮಾಡಿದ್ರು ವೆಸ್ಟ್ ಎಂಡ್ದು ಅಂತ ಹೇಳ್ಯಾರ. ಇಲ್ಲಾರೋ ಒಬ್ರು ಶಾಸಕರು ಉಪತ್ತಿನೂ ಅದು ಎಂಥದ್ದು ಒಂದು ಅಡ್ವರ್ಟೈಸ್ ಏಜೆನ್ಸಿ ಅಂತ, ಅದಕ್ಕೂ ಪಬ್ಲಿಸಿಟಿಗೆ ದುಡ್ಡು. ಇದು ನಡೀತಾ ಇರತಕ್ಕಂಥ ಗ್ಯಾರಂಟಿ ಲೂಟಿ ಜಾತ್ರೆ ಅಂತ ನನ್ನ ಅಭಿಪ್ರಾಯ. ಗ್ಯಾರಂಟಿ ಲೂಟಿ ಜಾತ್ರೆ.